ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ದೇವಂ ಮಮ ದೇವ ದೇವ. ಚಮಕೇರಿಯ ಮಹಾದೇವ್ ಬಿರಾದಾರ್ ಅವರು ಕಳೆದ 4 ವರ್ಷಗಳಿಂದ ಈ ಅಪೂರ್ವವಾದ ಸಮಾರಂಭದ ನೇತೃತ್ವವನ್ನು ವಹಿಸಿರುವ ಹುಕ್ಕೇರಿಯ ಬಾಗೋಜಿಕೊಪ್ಪದ ಅಥಣಿಯ ನದಿ ಇಂಗಳಗಿಯ ಉಳಿದ ಎಲ್ಲ ಮಠಗಳ ಆತ್ಮೀಯ ಶ್ರೀಗಳವರ ಅಪ್ಪ ಪ್ರಶಸ್ತಿಗೆ ಭಾಜನರಾದ ವಿವಿಧ ಕ್ಷೇತ್ರಗಳ ಎಲ್ಲ ಸಾಧಕರೇ, ರಾಜಕೀಯ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದ ರೂವಾರಿಗಳಾದ ಪೀಠದ ಅತ್ಯಂತ ಆತ್ಮೀಯ ಶಿಷ್ಯರಾದ ಸದ್ಧರ್ಮ ಸಿರಿ ಮಹಾದೇವ ಬಿರಾದಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಇತರ ಗಣ್ಯಮಾನ್ಯ ಸಜ್ಜನ ಬಂಧುಗಳೇ, ಪತ್ರಿಕಾ ಮಾಧ್ಯಮದವರೇ, ಚಮಕೇರಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಜಗನ್ಮಾತೆ ಗೌರಿದೇವಿ ಜಗದನುಗ್ರಹಿಸಲಿ ಎನ್ನುವಂಥ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಇನ್ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಅತಿವೃಷ್ಟಿ ಅನಾವೃಷ್ಟಿ ದೂರವಾಗಿ ಸಮನ್ವಯ ದೃಷ್ಟಿ ಪ್ರಾಪ್ತವಾಗಲಿ, ರೈತರು ಬೆಳೆದ ಬೆಳೆಗೆ ಉತ್ತಮವಾದ ಉನ್ನತವಾದ ಬೆಲೆ ಸಿಕ್ಕು ಅವರ ಬದುಕು ಹಸನಾಗಲಿ, ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನಹೀನ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ ಪಟ್ಟಣದ ಹಾರೈಸತಕ್ಕಂಥವರಾಗಿದೆ. ವಿಶೇಷವಾಗಿ ಮಾತನಾಡಿದಂಥವರೆಲ್ಲರೂ ಕೂಡ ಈ ಸಮಾರಂಭದ ಔಚಿತ್ಯತೆಯನ್ನು ಕುರಿತು ಹೇಳಿದ್ದಾರೆ. ಭಾರತ ದೇಶನು ಕೂಡ ನಾವು ಸನಾತನದ ಅನೇಕ ವಿಷಯಗಳನ್ನು ಅಧ್ಯಯನ ಮಾಡಿದಾಗ ಒಂದು ಕಡೆಗೆ ಹೆಚ್ಚು ತಾಯಿಯ ಪಕ್ಷಪಾತಿ ಧೋರಣೆಗಳನ್ನು ಶಾಸ್ತ್ರಗಳು ತೋರಿದಾವೇನೋ ಅನ್ನಿಸ್ತದೆ. ಆದರೆ ವೇದಾದಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಆ ಭಾವನೆ ಇಲ್ಲ. ಮೊಟ್ಟ ಮೊದಲನೆಯ ಗೌರವವನ್ನು ಮಾತೃ ದೇವೋಭವ, ಎರಡನೆಯದಾಗಿ ನಂತರದಲ್ಲಿ ತಕ್ಷಣವೇ ಹೇಳುವಂಥದ್ದು ಪಿತೃ ದೇವೋಭವ, ನಂತರದಲ್ಲಿ ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಮುಂತಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಅನೇಕ ಧರ್ಮಗಳಲ್ಲಿ ತಾರತಮ್ಯ ಇದೆ. ಹೆಣ್ಣಿಗೆ ಒಂದು ತರನಾದ ಗೌರವ, ಪುರುಷನಿಗೆ ಒಂದು ತರನಾದ ಗೌರವ, ಈ ರೀತಿಯಾದ ಎಲ್ಲ ತಾರತಮ್ಯಗಳನ್ನು ಭಿನ್ನತೆಗಳನ್ನು ನಾವು ನೋಡುತ್ತೇವೆ. ಆದರೆ ಹೆಣ್ಣಿಗೆ ಸರಿಸಮನಾದ ಶೈವ ಪರಂಪರೆ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇವೆ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತೇಳಿ ಕರೆಸಿಕೊಳ್ಳುವಂತಹ ಈ ಲಿಂಗಾಂಗ ಸಾಮರಸ್ಯದ ಶಿವಜೀವ ಐಕ್ಯತೆಯನ್ನು ಹೊಂದಿರತಕ್ಕಂತಹ ವೀರಶೈವ ಪರಂಪರೆಯೊಳಗೆ ಬಹಳ ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾರೆ, ಶಿವೇನ ವಿನಾ ಶಕ್ತಿ, ಶಕ್ತಿಶ್ಚ ವಿನಾ ಶಿವ, ಇದು ಸಾಧ್ಯವೇ ಇಲ್ಲ ಅನ್ನುವ ಅವಿನಾಭಾವವಾಗಿರತಕ್ಕಂಥ ಸಂಬಂಧ ಇದು. ಬಹುಶಃ ಈ ಒಂದು ಪ್ರತಿಪಾದನೆಯನ್ನು ಭಗವಂತನ ಸಾಕ್ಷಾತ್ ತಾನು ಉದಾಹರಣೆಯಾಗಿ ತಾನು ಸ್ವತಃ ಅದನ್ನು ಆಚರಿಸಿ ಆ ಗೌರವಗಳನ್ನು ಸಮಾನವಾಗಿ ಕೊಟ್ಟುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಬಹುಶಃ ಒಂದು ಸಂದರ್ಭ ಬರ್ತದೆ,
ತ್ರಿಮೂರ್ತಿಗಳಾದಂತಹ ಬ್ರಹ್ಮ ಮಾತ್ರ ಎಲ್ಲರಿಗೂ ಗೊತ್ತಿರ್ತದೆ. ಜಗತ್ತಿನ 33 ಕೋಟಿ ದೇವತೆಗಳ ಪೂಜೆ ಬಿಟ್ಟರು ಬಿಟ್ಟರೆ, ಆದ್ರೆ ಈ ದೇವ ಈ ಪೂಜೆ ಮಾತ್ರ ಎಲ್ಲರೂ ಮಾಡ್ತಿರ್ತಾರೆ. ಯಾಕಂದ್ರೆ